ಹಾಯ್ ವಿದ್ಯಾರ್ಥಿಗಳು, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ. ಹೇಳ್ತಾ ಹೊಸ ಅಪ್ಡೇಟ್ ಏನಂದರೆ, ಕೆಸೆಟ್ 2023 ಪರೀಕ್ಷೆಯ ಒಂದು ತಾತ್ಕಾಲಿಕ ಅಂಕಪಟ್ಟಿ ಇದೀಗ ಪ್ರಕಟವಾಗಿದೆ. 2023 ನಡೆದಂತಹ ಒಂದು ಕೆಸೆಟ್ ಪರೀಕ್ಷೆಯ ಸಂಪೂರ್ಣವಾದಂತಹ ತಾತ್ಕಾಲಿಕ ಅಂಕಪಟ್ಟಿ ಇದೀಗ ಪ್ರಕಟವಾಗಿದೆ. ಇಲ್ಲಿ ಕಳೆದ ಒಂದು ಜನವರಿ ತಿಂಗಳಲ್ಲಿ ನಡೆಸಲಾಗದಂತಹ 2023 ಸಾಲಿನ ಕರ್ನಾಟಕ ರಾಜ್ಯ ಅರ್ಹತ ಪರೀಕ್ಷೆ ಕೆಸೆಟ್ ಬರೆದವರು ಈಗ ತಮ್ಮ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ಚೆಕ್ ಮಾಡಿಕೊಳ್ಬಹುದು. KEA ಎಂದು ಪ್ರಾವಿಷನಲ್ ಸ್ಕೋರ್ ಬಿಡುಗಡೆ ಮಾಡಿದೆ. ನೋಡಿ, ಕೆಸೆಟ್ 2023 ಪರೀಕ್ಷೆ ತಾತ್ಕಾಲಿಕ ಅಂಕಪಟ್ಟಿಯನ್ನು ಇದೀಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಬಿಡುಗಡೆ ಮಾಡಿದೆ. ಈ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ತಮ್ಮ ವಿಷಯವಾರು ಲಿಂಕ್ ಕ್ಲಿಕ್ ಮಾಡುವ ಮೂಲಕ ತಾತ್ಕಾಲಿಕ ಅಂಕಪಟ್ಟಿಯನ್ನು ಚೆಕ್ ಮಾಡಿಕೊಳ್ಳಬಹುದು. ಹಾಗೆ ಇಲ್ಲಿ ಮುಖ್ಯವಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯು 2024 ಜನವರಿ 13 ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ರಾಜ್ಯಾದ್ಯಂತ ವಿವಿಧ ಕೇಂದ್ರಗಳಲ್ಲಿ ಇಲ್ಲಿ ನಡೆಸಿತ್ತು. ನಂತರ ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟಿಸಿ ಅಭ್ಯರ್ಥಿಗಳು ಸಲ್ಲಿಸಿದಂತಹ ಒಂದು ಆಕ್ಷೇಪಣೆಗಳನ್ನು ಪರಿಶೀಲಿಸಿ ದಿನಾಂಕ 4/4/2024 ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಲಾಯಿತು. ಇಲ್ಲಿ ಪ್ರಸ್ತುತ ಕೆಸೆಟ್ ಪರೀಕ್ಷೆಯ ಪತ್ರಿಕೆ 1 ಮತ್ತು 41 ವಿಷಯಗಳ ಪತ್ರಿಕೆ 2 ವಿಷಯವಾರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರವು ವೆಬ್ಸೈಟ್ನಲ್ಲಿ ಇಲ್ಲಿ ಬಿಡುಗಡೆ ಮಾಡಿದೆ. ನೋಡಿ, ಆಕ್ಷೇಪಣೆ ಇದ್ದಲ್ಲಿ ಇಲ್ಲಿ ಆಹ್ವಾನವನ್ನು ನೀಡಬೇಕಾಗುತ್ತೆ. ಪ್ರಸ್ತುತ KEA ಬಿಡುಗಡೆ ಮಾಡಿರುವಂತಹ ಕೆಸೆಟ್ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳು ಇದ್ದಲ್ಲಿ ವಿವರವಾದ ಮಾಹಿತಿಗಳೊಂದಿಗೆ ಸಲ್ಲಿಸಲು 10/10/2024 ಅವಕಾಶ ನೀಡಿದೆ. ಆಕ್ಷೇಪಣೆಯನ್ನು ಇಮೇಲ್ ವಿಳಾಸ ಇಲ್ಲಿ KEA KSET 2023@gmail.com ಕಳಿಸಬಹುದು. ಹಾಗೆ ಇಲ್ಲಿ ಕೆಸೆಟ್ 2023 ತಾತ್ಕಾಲಿಕ ಅಂಕಪಟ್ಟಿ ಚೆಕ್ ಮಾಡುವ ವಿಧಾನ ಯಾವ ರೀತಿಯಪ್ಪ ಅಂದರೆ, ಇಲ್ಲಿ KEA ವೆಬ್ಸೈಟ್, ಓಕೆ, ಈ ಒಂದು ವೆಬ್ಸೈಟಿಗೆ ನೀವು ಹೋಗಬೇಕಾಗುತ್ತೆ. ವೆಬ್ಸೈಟಿಗೆ ಹೋಗಿ ಇಲ್ಲಿ ತೆರೆದ ಮುಖಪುಟದಲ್ಲಿ ಇತ್ತೀಚಿನ ಪ್ರಕಟಣೆಗಳನ್ನು ಎಂಬಲ್ಲಿ ಗಮನಿಸಿ, May 2 ಕೆಸೆಟ್ ತಾತ್ಕಾಲಿಕ ಅಂಕಪಟ್ಟಿಗಳನ್ನು ವಿಷಯವಾರು ಬಿಡುಗಡೆ ಮಾಡಲಾಗಿದೆ. ನೀವು ಪರೀಕ್ಷೆ ಬರೆದ ವಿಷಯವನ್ನು ಆಯ್ಕೆ ಮಾಡಿ ಕ್ಲಿಕ್ ಮಾಡಬೇಕಾಗುತ್ತೆ. PDF ಫೈಲ್ ಓಪನ್ ಆಗ್ತದೆ. ಹೆಸರು ರಿಜಿಸ್ಟರ್ ನಂಬರ್ ಪ್ರಕಾರ ನಿಮ್ಮ ಅಂಕಗಳನ್ನು ಚೆಕ್ ಮಾಡಿಕೊಳ್ಬೋದು. ಆಕ್ಷೇಪಣೆಗಳು ಇದ್ದಲ್ಲಿ ಮೇಲೆ ತಿಳಿಸಿದಂತೆ ಸವಿವರ ಮಾಹಿತಿಗಳೊಂದಿಗೆ ಇಮೇಲ್ ವಿಳಾಸಕ್ಕೆ ನೀವು ಕಳಿಸಬೇಕಾಗುತ್ತೆ. ಇದು ನಿಮ್ಮ ಒಂದು ಕೆಸೆಟ್ ಫಲಿತಾಂಶವನ್ನು ನೋಡುವಂತಹ ಒಂದು ಸುಲಭವಾದಂಥ ಟ್ರಿಕ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.